2019 ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿತ್ತು. 2024 BJP ಮತ್ತು JDS ಸೇರಿ ಮೈತ್ರಿ ಮಾಡಿಕೊಂಡಿತ್ತು. 2023 ಈ ಮೂರು ಪಕ್ಷಗಳ ನಡುವೆ ಯಾವ ಮೈತ್ರಿಯೂ ಇರಲಿಲ್ಲ, ಅಡ್ಜಸ್ಟ್ಮೆಂಟೂ ಇರಲಿಲ್ಲ. ಆದರೂ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೆಲವು ಅಂಕಿಅಂಶಗಳನ್ನು ಹೋಲಿಸಿ ನೋಡಿದ್ರೆ ನಮಗೆ ಈ ಚುನಾವಣೆ ಅರ್ಥ ಆಗುತ್ತೆ. ಜನತಾ ಪಕ್ಷ ಮತ್ತು ಜನತಾದಳ ಈ ರಾಜ್ಯದಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿದೆ. ಈ 40 ವರ್ಷದಲ್ಲಿ BJP ಪೂರ್ಣ ಬಹುಮತ ಪಡೆದು ಒಂದು ಸರಿನೂ ಅಧಿಕಾರಕ್ಕೆ ಬಂದಿಲ್ಲ. ಯಾಕೆ? ಕೇವಲ ಒಕ್ಕಲಿಗ ಮತ್ತು ಲಿಂಗಾಯತರಿಂದ ಯಾವುದೇ ಪಕ್ಷ ಅಥವಾ ಮೈತ್ರಿ ಕರ್ನಾಟಕದಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲವೋ, ಹಾಗೆಯೇ ಅಹಿಂದ ಸಾಮಾಜಿಕ ಸಮೀಕರಣ ಕೂಡ 100ಕ್ಕೆ 100 ಭಾಗ ಮಾಡೋದು ಕೂಡ ಅಸಾಧ್ಯ ಆಗಿದೆ. ಇದನ್ನು ನಾವು ನೋಡಬೇಕು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಇದರಲ್ಲಿ ದೊಡ್ಡ ಪಾಠ ಇದೆ ಅಂತ ನನಗೆ ಅನಿಸುತ್ತೆ. ಒಂದು ಹೊಸ ಸಾಮಾಜಿಕ ರಾಜಕೀಯ ಮೈತ್ರಿ ಮತ್ತು ಹೊಸ ಸಾಮಾಜಿಕ ರಾಜಕೀಯ ಕಾರ್ಯಕ್ರಮ ಮತ್ತು ಉತ್ತಮ ಆಡಳಿತ ಇಲ್ಲದೆ ಕರ್ನಾಟಕದಲ್ಲಿ BJP ಪಕ್ಷವನ್ನು ತಡೆಯೋಕ್ಕೆ ಅಸಾಧ್ಯ ಅನ್ನುವಂಥ ಈ ಎಲ್ಲ ಅಂಕಿಅಂಶಗಳು ಬೆಳವಣಿಗೆಗಳು ಸಾಬೀತು ಮಾಡ್ತವೆ. ಸ್ನೇಹಿತರೆ, ನಮಸ್ಕಾರ. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಬಂದಿರುವಂಥ ಫಲಿತಾಂಶವನ್ನು 2 ಬಗೆಯಲ್ಲಿ ವ್ಯಾಖ್ಯಾನಿಸಲಾಗ್ತಿದೆ. ಒಂದು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ತಂದುಕೊಟ್ಟಿಲ್ಲ ಅಂತ. ಎರಡನೇದು, ಇದು ಕರ್ನಾಟಕದ 2 ಪ್ರಬಲ ಜಾತಿಗಳಾದಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಧ್ರುವೀಕರಣದ ಪರಿಣಾಮ ಅಂತ. ನಾವು ಈ ರಾಜ್ಯದ ಕಳೆದ ಹಲವು ಚುನಾವಣೆಗಳ ಫಲಿತಾಂಶ ಮತ್ತು ಈ ಚುನಾವಣೆಯ ಫಲಿತಾಂಶದ ವಿವರಗಳನ್ನು ಹೋಲಿಸಿ ನೋಡಿದ್ರೆ ಇವೆರಡೂ ಸಹ ಪೂರ್ತಿ ನಿಜ ಅಲ್ಲ ಅಂತ ಗೊತ್ತಾಗುತ್ತೆ. ಈ ಚುನಾವಣೆ ಫಲಿತಾಂಶದ ಅಂಕಿಅಂಶದ ವಿಶ್ಲೇಷಣೆ ಮಾಡೋದು ಆ ರಾಜಕೀಯ ಪಕ್ಷಗಳ ದೃಷ್ಟಿಯಿಂದ ಮಾತ್ರ ಮುಖ್ಯ ಅಲ್ಲ. ಕೆಲವು ಸರಿ ಈ ವಿಶ್ಲೇಷಣೆಯ ಅಥವಾ ತಪ್ಪು ವಿಶ್ಲೇಷಣೆಯ ಪರಿಣಾಮ ಸಮಾಜದ ಮೇಲೆ ಕೂಡ ಆಗುತ್ತೆ. ಹಾಗಾಗಿ ಈ ವಿಶ್ಲೇಷಣೆ ಅಗತ್ಯ ಅಂತ ಅನಿಸುತ್ತೆ. ಇರಲಿ, ಈಗ ಒಂದೊಂದೇ ವಿಚಾರ ನೋಡೋಣ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿರೀಕ್ಷಿತ ಸ್ಥಾನಗಳನ್ನು ಪಡೆದುಕೊಂಡಿಲ್ಲ. ಅದು ಸೋಲು ಮತ್ತು ಕಾಂಗ್ರೆಸ್ಸಿನವರು ತಲೆಕೆಡಿಸಿಕೊಳ್ಳಬೇಕಾಗಿರುವಂಥ ಸೋಲು. 135 ಸೀಟನ್ನು ಅಸೆಂಬ್ಲಿಯಲ್ಲಿ ತಗೊಂಡು ಅಧಿಕಾರದಲ್ಲಿರುವಂಥ ಒಂದು ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಇರೋದ್ರಲ್ಲಿ ಅರ್ಧದಷ್ಟು ಸೀಟುಗಳನ್ನು ತಗೊಂಡಿಲ್ಲ ಅಂತಂದರೆ ಅದು ತಲೆ ಕೆಡಿಸ್ಕೋಬೇಕು. ವೋಟ್ ಶೇರು, ಮತಗಳಿಕೆ ಯಾರು ಎಷ್ಟು ಪಡ್ಕೊಂಡ್ರು ಅನ್ನೋದನ್ನು ಸರಿಯಾಗಿ ನೋಡಿದ್ರೆ ಎಲ್ಲಿ ಏನು ಎಡವಟ್ಟಾಯಿತು, ಯಾವುದು ಕೆಲಸ ಮಾಡಿತು, ಯಾವುದು ಕೆಲಸ ಮಾಡಲಿಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲದೇ ಇದ್ದರೆ ನಾವು ಒಂದು ತಪ್ಪು ಅಸೆಸ್ಮೆಂಟ್ ಮಾಡ್ತೀವಿ. ಈ ಸಾರಿ ಯಾವ ಪಕ್ಷಕ್ಕೆ ಎಷ್ಟು ವೋಟ್ ಶೇರ್ ಬಂತು ಅನ್ನೋದನ್ನು ಅಷ್ಟನ್ನೇ ನೋಡಿದ್ರೂ ಸಾಕಾಗೋದಿಲ್ಲ. ಈ ಪಕ್ಷಗಳು 2019 ಚುನಾವಣೆಯಲ್ಲಿ ಏನು ವೋಟ್ ಶೇರ್ ಪಡ್ಕೊಂಡಿದ್ವು, 2023 ಲೋಕಸಭಾ ಚುನಾವಣೆಯಲ್ಲಿ ಏನು ವೋಟ್ ಶೇರ್ ಪಡ್ಕೊಂಡಿದ್ವು ಅನ್ನೋದನ್ನು ಕೂಡ ಹೋಲಿಸಿ ನೋಡಬೇಕು. ಅಫ್ಕೋರ್ಸ್ ಆ ಹೋಲಿಕೆಯಲ್ಲಿ ಕೆಲವು ಸಮಸ್ಯೆ ಇದೆ. ಅದೇನು ಅಂತಂದರೆ 2019 ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿತ್ತು. 2024 BJP ಮತ್ತು JDS ಸೇರಿ ಮೈತ್ರಿ ಮಾಡಿಕೊಂಡಿತ್ತು. 2023 ಈ ಮೂರು ಪಕ್ಷಗಳ ನಡುವೆ ಯಾವ ಮೈತ್ರಿಯೂ ಇರಲಿಲ್ಲ, ಅಡ್ಜಸ್ಟ್ಮೆಂಟೂ ಇರಲಿಲ್ಲ. ಆದರೂ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೆಲವು ಅಂಕಿಅಂಶಗಳನ್ನು ಹೋಲಿಸಿ ನೋಡಿದ್ರೆ ನಮಗೆ ಈ ಚುನಾವಣೆ ಅರ್ಥ ಆಗುತ್ತೆ. ಆಶ್ಚರ್ಯ ಏನು ಅಂತಂದರೆ ಯಾವುದಕ್ಕೆ ಹೇಗೆ ಹೋಲಿಸಿದರೂ ಕಾಂಗ್ರೆಸ್ಸು ಹಿಂದೆಂದಿಗಿಂತ ಹೆಚ್ಚು ಮತ ಪ್ರಮಾಣವನ್ನು ವೋಟ್ ಶೇರ್ನ ಪಡ್ಕೊಂಡಿದೆ. ಅಂದರೆ 2019 ಕಾಂಗ್ರೆಸ್ ಪಡ್ಕೊಂಡಿದ್ದಂಥ ಮತ 32.11%. ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಂಥ JDSು ಆಗ 9.74% ಮತ ಪಡ್ಕೊಂಡಿದೆ. ಎರಡೂ ಸೇರಿದ್ರೆ 41.85% ಆಗುತ್ತೆ. ಈ ಸರಿ ಅಂದರೆ 2024 ಲೋಕಸಭೆಯಲ್ಲಿ ಕಾಂಗ್ರೆಸ್ ಒಂದೇ 45.43% ಮತ ಪಡ್ಕೊಂಡಿದೆ. ಅಂದರೆ 2019 JDS ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾಗ ಎರಡೂ ಪಕ್ಷಗಳು ಸೇರಿ ಪಡೆದುಕೊಂಡಿದ್ದ ಮತಗಳಿಗಿಂತ ಕಾಂಗ್ರೆಸ್ಸು ಈ ಸಾರಿ 3.58% ಮತ ಹೆಚ್ಚು ಪಡ್ಕೊಂಡಿದೆ. ಇನ್ನು ವಿಧಾನಸಭೆ ಚುನಾವಣೆಗೆ ಹೋಲಿಸೋಣ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸು 42.9% ಮತ ಪಡ್ಕೊಂಡಿತ್ತು. ಅದಕ್ಕೆ ಹೋಲಿಸಿದ್ರೆ ಈ ಸಂಸತ್ ಚುನಾವಣೆಯಲ್ಲಿ 2.53% ಅಷ್ಟು ಹೆಚ್ಚು ಮತ, 45.43% ಮತ ಪಡ್ಕೊಂಡಿತ್ತು. ಇನ್ನೂ ಒಂದು ಹೇಳಬೇಕು ಅಂದರೆ BJP 2023 ವಿಧಾನಸಭಾ ಚುನಾವಣೆಯಲ್ಲಿ ಪಡ್ಕೊಂಡಿದ್ದಂಥ 36% ಮತ್ತು JDS ಪಡ್ಕೊಂಡಿದ್ದಂಥ 13.3% ಎರಡನ್ನೂ ಸೇರಿಸಿದ್ರೆ, ಯಾಕಂದರೆ ಈಗ ಅವರು ಅಲಯನ್ಸಲ್ಲಿದ್ದಾರೆ, ಆಗ 49.3% ಆಗುತ್ತೆ. ಅವ್ರಿಗೂ ಕೂಡ 2.36% ಜಾಸ್ತಿಯಾಗಿದೆ. ಆದರೆ ಈ ಎರಡೂ ಪಕ್ಷಗಳಿಗೆ ಸೇರಿ ಚುನಾವಣೆಯಲ್ಲಿ ಎಷ್ಟು ಮತ ಹೆಚ್ಚಾಯಿತೋ ಅದಕ್ಕಿಂತ ಕಾಂಗ್ರೆಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದೆ.
ಇನ್ನೂ ಒಂದು ಸ್ವಾರಸ್ಯಕರವಾದಂಥ ವಿಚಾರ ಏನಂದರೆ 1989 ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ಪಡೆದುಕೊಂಡಿರತಕ್ಕಂಥ ಅತಿ ಹೆಚ್ಚಿನ ವೋಟ್ ಶೇರು ಈ ಚುನಾವಣೆಯಲ್ಲೇ ಇದೆ. 1999 ಇದಕ್ಕೆ ಬಹುತೇಕ ಇಷ್ಟೇ ಇತ್ತು, ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ. ಆದರೆ ಆಗ ಕಾಂಗ್ರೆಸ್ಗೆ 18 ಸೀಟ್ ಬಂದಿತ್ತು, ಹೆಚ್ಚು ಕಡಿಮೆ ಅಷ್ಟೇ ವೋಟ್ ಶೇರ್, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಈ ಸರಿ ಇದ್ದರೂ ಕೂಡ ಅದರಲ್ಲಿ ಅರ್ಧ ಅಂದರೆ 9 ಸೀಟ್ ಮಾತ್ರ ಬಂದಿದೆ. ಇದು ಭಾಳ ಮುಖ್ಯವಾದ್ದು, ಯಾಕಂದರೆ ಕಾಂಗ್ರೆಸ್ಸಿನ ವಿರುದ್ಧ ಆಗ ವಿರೋಧ ಪಕ್ಷಗಳ ನಡುವೆ ಮೈತ್ರಿ ಇರಲಿಲ್ಲ. ಜೆ ಡಿ ಯು ಮತ್ತು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿತ್ತು, ಆದರೆ ಜೆ ಡಿ ಎಸ್ ಆಗ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿ 10.85% ಓಟ್ ಪಡ್ಕೊಂಡಿತ್ತು. ಇದರಿಂದ ಎರಡು ವಿಚಾರ ಗೊತ್ತಾಗುತ್ತೆ. ಮೊದಲನೇದು, ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ಸಿಗೆ ಅಪಾಯ, ಇದು ಪದೇ ಪದೇ ಸಾಬೀತಾಗಿದೆ. ಅದು ಯಾವ ರೀತಿಯಲ್ಲಿ, ಇವಾಗ ಬಿ ಜೆ ಪಿ ಇದೆ, ಮುಂಚೆ ಬಿ ಜೆ ಪಿ ಇರಲಿಲ್ಲ, ಅದನ್ನು ನಂತರ ವಿವರವಾಗಿ ಚರ್ಚೆ ಮಾಡೋಣ. ಎರಡನೇ ವಿಚಾರ ಏನಂದರೆ, ಕಾಂಗ್ರೆಸ್ಸಿಗೆ ಗ್ಯಾರಂಟಿಗಳು ಕೆಲಸನೇ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಓಟ್ ಜಾಸ್ತಿ ಆಗಿದೆ ಮತ್ತು ಸೀಟುಗಳು ಇಷ್ಟಾದರೂ ಬರೋದಕ್ಕೆ ಗ್ಯಾರಂಟಿಗಳೇ ಕಾರಣ ಇರುವಂಥ ಸಾಧ್ಯತೆ ಇದೆ. ನೀವು ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆಗಳಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ನೋಡಿದ್ರೆ ಅಲ್ಲಿನ ಎಲ್ಲ 5 ಸೀಟುಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಅದೇ ರೀತಿ ದಕ್ಷಿಣದಲ್ಲಿ ಅತ್ಯಂತ ಹಿಂದುಳಿದ ಕ್ಷೇತ್ರ ಚಾಮರಾಜನಗರ, ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇನ್ನೊಂದು ಹಿಂದುಳಿದ ಕ್ಷೇತ್ರ ಇದೆ ಬಿಜಾಪುರ, ಅದರಲ್ಲಿ 2019 ಬಿ ಜೆ ಪಿ 2.5 ಲಕ್ಷದಿಂದ ಗೆದ್ದಿದ್ರೆ ಈ ಸರಿ 77,000 ಗೆದ್ದಿದೆ. ಇನ್ನೊಂದು ಹಿಂದುಳಿದ ಜಿಲ್ಲೆ ಇದೆ ಕೋಲಾರ, ಅಲ್ಲಿ ಈ ಹಿಂದೆ ಬಿ ಜೆ ಪಿ 2 ಲಕ್ಷ ಓಟಿಂದ ಗೆದ್ದಿತ್ತು, ಈ ಸರಿ ಆ ಸೀಟ್ನ ಜೆ ಡಿ ಎಸ್ಗೆ ಬಿಟ್ಕೊಟ್ಟಿದ್ರು, ಅಲ್ಲಿ 71,000 ಕಳೆದಿದೆ. ಆದರೆ ಸಾಪೇಕ್ಷವಾಗಿ ಮುಂದುವರೆದಿರತಕ್ಕಂಥ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಲಕ್ಷಗಳ ಮತಗಳ ಅಂತರದಿಂದ ಗೆದ್ದಿದೆ. ಇದರ ಅರ್ಥ ಏನು? ಬಡವರು ಹೆಚ್ಚಿರತಕ್ಕಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಜಾಸ್ತಿ ಇದೆ, ಇದಕ್ಕೆ ಗ್ಯಾರಂಟಿಗಳು ಕಾರಣ ಇರುವಂಥ ಸಾಧ್ಯತೆಯೇ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ಇಡೀ ದೇಶದ ಅದರಲ್ಲೂ ಉತ್ತರ ಭಾರತದ ಮಹಿಳೆಯರು ಬಿ ಜೆ ಪಿಗೆ ಸ್ವಲ್ಪ ಹೆಚ್ಚೇ ಓಟ್ ಹಾಕಿದ್ರು ಅಂತಿದ್ರೂ ಕೂಡ edina.com ನಡೆಸಿರುವಂಥ ಸಮೀಕ್ಷೆ ಮತ್ತು ಬೇರೆ ಬೇರೆ ಸ್ವತಂತ್ರ ಸಮೀಕ್ಷೆಗಳು ಏನು ಹೇಳ್ತವೆ ಅಂದರೆ, ಕರ್ನಾಟಕದಲ್ಲಿ ಮಹಿಳೆಯರು ಕಾಂಗ್ರೆಸ್ಸಿನ ಪರವಾಗಿ ಹೆಚ್ಚು ಒಲವು ತೋರಿದ್ದಾರೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಎತ್ತಿ ತೋರಿಸಿದೆ. ಕಾಂಗ್ರೆಸ್ಸಿಗೆ ಕಳೆದ 35 ವರ್ಷಗಳಲ್ಲೇ ಹೆಚ್ಚು ಮತ ಬಂದಿರೋದು, ಕಳೆದ ವಿಧಾನಸಭೆ ಚುನಾವಣೆಗಿಂತ ಹೆಚ್ಚು ಮತ ಬಂದಿರೋದು, ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಒಟ್ಟಿಗೆ ಸೇರಿದ ಮೇಲೆ ಅವರ ಮತಗಳು ಎಷ್ಟು ಜಾಸ್ತಿ ಆಗಿದೆಯೋ ಅದಕ್ಕಿಂತ ಹೆಚ್ಚು ಕಾಂಗ್ರೆಸ್ ವೋಟ್ ಶೇರ್ ಜಾಸ್ತಿ ಆಗಿರೋದು ಗ್ಯಾರಂಟಿಗಳಿಂದ ಅಲ್ಲದೆ ಇದ್ದರೆ ಇನ್ಯಾವುದರಿಂದ? ಹೀಗಾಗಿಯೇ ಜನ ನಮ್ಗೆ ಓಟ್ ಹಾಕಿಲ್ಲ ಹಾಗಾಗಿ ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಮಾತಾಡೋದು ಭಾಳ ಕ್ಷುದ್ರವಾದ ಸಂಗತಿ, ಇದು ಖಂಡಿಸಬೇಕಾಗಿರುವಂಥ ವಿಚಾರ. ಇದ್ದುದರಲ್ಲಿ ಕಾಂಗ್ರೆಸ್ನ ಇಬ್ಬರು ಸೀನಿಯರ್ ಮಿನಿಸ್ಟರ್ಗಳು ಹಾಗೇನೂ ಇಲ್ಲ, ನಾವು ಜನರ ಅನುಕೂಲಕ್ಕಾಗಿ ಮಾಡಿರುವಂಥ ಸ್ಕೀಮ್ಗಳಿವು, ಅದಕ್ಕೂ ಮತ್ತು ಚುನಾವಣೆಯ ಗೆಲುವು ಮತ್ತು ಸೋಲ್ಗೂ ಸಂಬಂಧ ಇಲ್ಲ ಅಂತಂದಿದ್ದಾರೆ, ಅಷ್ಟರ ಮಟ್ಟಿಗೆ ಅದು ಒಳ್ಳೆಯದು. ಗ್ಯಾರಂಟಿಗಳಲ್ಲಿ ಪರಿಷ್ಕರಣೆ ಆಗಲೇಬಾರ್ದು ಅಂತಲ್ಲ, ಆದರೆ ಅದರ ಅಧ್ಯಯನ ನಡೀಬೇಕು, ಜನರು ಒಳ್ಳೇದಾಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲಿಸಬೇಕು, ರಾಜ್ಯದ ಒಟ್ಟಾರೆ ಅಭಿವೃದ್ಧಿಯ ದೃಷ್ಟಿಯಿಂದ ಇದರಲ್ಲಿ ಏನಾದರೂ ಬದಲಾವಣೆ ಬರಬೇಕು ಅನ್ನುವಂಥ ಮೌಲ್ಯಮಾಪನ ನಡೆದರೆ ಅದರ ಆಧಾರದ ಮೇಲೆ ಬದಲಾವಣೆ ಆಗಬೇಕು, ಅಥವಾ ಅನುಷ್ಠಾನದಲ್ಲಿ ಏನಾದರೂ ಸಮಸ್ಯೆ ಆಗಿ ಅದನ್ನು ಬಗೆಹರಿಸೋಕ್ಕಾಗ್ತಾ ಇಲ್ಲ ಅಂತಂದರೆ ಬದಲಿಸಬೇಕೇ ಹೊರತು ಜನ ಓಟ್ ಹಾಕೋದು ಹಾಕದಿರೋದಕ್ಕೆ ಇದನ್ನು ಸಂಬಂಧ ಕಲ್ಪಿಸಬಾರ್ದು. ಹಾಗಂತ ಚುನಾವಣಾ ಫಲಿತಾಂಶಕ್ಕೂ ಸರ್ಕಾರದ ನೀತಿಗಳಿಗೂ ಯಾವುದೇ ಸಂಬಂಧ ಇರಬಾರ್ದು ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ಸರ್ಕಾರ ತನ್ನ ಬಜೆಟ್ನ ಗಣನೀಯ ಭಾಗವನ್ನು ಒಂದು ನಿರ್ದಿಷ್ಟ ಸ್ಕೀಮಿಗೆ ಖರ್ಚು ಮಾಡಿ ಅದನ್ನೇ ಚುನಾವಣಾ ವಿಚಾರ ಮಾಡಿದಾಗ ಜನ ಅದರ ವಿರುದ್ಧ ಓಟ್ ಹಾಕಿದರೆ ಸರ್ಕಾರ ತನ್ನ ಪಾಲಿಸಿಯನ್ನು ಮರುಪರಿಶೀಲಿಸೋದು ಪ್ರಜಾತಂತ್ರದ ಭಾಗ. ಆದರೆ ಒಂದು ಸೇಡಿನ ಕ್ರಮವಾಗಿ ಯಾವುದಾದ್ರೂ ಸರ್ಕಾರ ತನ್ನ ನೀತಿಗಳನ್ನು ಬದಲಿಸಿದರೆ ಅದು ತಪ್ಪು. ಹಾಗಂತ ಕಾಂಗ್ರೆಸ್ಗೆ ಹೆಚ್ಚು ಓಟ್ ಬಂದಿರೋದು ಗ್ಯಾರಂಟಿಗಳ ಕಾರಣಕ್ಕೆ ಮಾತ್ರನೇ ಅಂತಲೂ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ಗೆ ಈ ಹಿಂದಿಗಿಂತ ಹೆಚ್ಚು ಮತಗಳು ಬಂದಿರೋದಕ್ಕೆ ಈ ಸಾರಿ ಒಂದು ಸ್ಟ್ರೈಟ್ ಫೈಟ್ ಇತ್ತು ಅನ್ನೋದು ಕೂಡ ಕಾರಣ ಇರ್ಬೋದು. ಅಂದರೆ ಈಗ ಎದುರಾಳಿ ಪಕ್ಷಗಳ ಮಧ್ಯೆ ಮೈತ್ರಿ ಆದಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಧ್ಯೆ ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿಲ್ಲದೇ ಇರತಕ್ಕಂಥ ಅದರ ಮೈತ್ರಿ ಪಕ್ಷದ ಮತಗಳೇನಿದ್ದವು ಅದರಲ್ಲಿ ಬಹುಮಟ್ಟಿಗೆ ಈಗ ಬಿ ಜೆ ಪಿಗೋ ಜೆ ಡಿ ಎಸ್ಗೋ ಟ್ರಾನ್ಸ್ಫರ್ ಆಗಿದ್ದರೂ ಒಂದು ಸಣ್ಣದು ಕಾಂಗ್ರೆಸ್ಗೂ ಕೂಡ ಬರುವಂಥದ್ದು ಸಹಜ. ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಗ್ಯಾರಂಟಿಗಳಿಂದ ಮತದಾರರು ಕಾಂಗ್ರೆಸ್ಗೆ ಹೆಚ್ಚು ಮತ ಹಾಕಿಲ್ಲ ಅಂತ ಅನ್ನೋದು ಹೇಗೆ ನಿಜ ಅಲ್ವೋ, ಗ್ಯಾರಂಟಿಗಳ ಕಾರಣಕ್ಕೆ ಹೆಚ್ಚು ಓಟ್ ಹಾಕಿದ್ದಾರೆ ಅನ್ನೋದು ಪೂರ್ತಿ ನಿಜ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಗ್ಯಾರಂಟಿನ ಎಷ್ಟು ಜಾರಿ ಮಾಡ್ತೀರಿ ಅನ್ನೋದ್ರ ಮೇಲೆ ಓಟ್ ನಿರ್ಧಾರ ಆಗಲ್ಲ, ಅದನ್ನು ನೀವು ಫಲಾನುಭವಿಗಳಿಗೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ಕೂಡ ಅದು ನಿರ್ಧಾರ ಆಗುತ್ತೆ. ಆದರೆ ಏನೇ ಇದ್ದರೂ ಕೂಡ ಗ್ಯಾರಂಟಿಗಳ ಕಾರಣಕ್ಕಾಗಿ ಓಟ್ ಬಂದಿಲ್ಲ ಅನ್ನೋದಕ್ಕೆ ಹೆಚ್ಚು ಪುರಾವೆ ಇಲ್ಲ. ಬದಲಿಗೆ ಎರಡನೇ ವಿಚಾರಕ್ಕೆ ನಾವು ಬಂದರೆ ಅಲ್ಲಿ ಎಲ್ಲಿ ಸಮಸ್ಯೆ ಆಗಿರ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಎರಡನೇ ವಿಚಾರ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಎಷ್ಟು ಕೆಲಸ ಮಾಡಿತು,
ಮತ್ತು ಅದಕ್ಕೆ ಜಾತಿ ಧ್ರುವೀಕರಣನೇ ಕಾರಣನಾ ಅನ್ನೋದೇ ಆ ಎರಡನೇ ವಿಚಾರ. BJP ಮತ್ತು JDS ಮೈತ್ರಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಈ ಹಿಂದಿನಿಂದ ನಾವು ಇದನ್ನು ಹೇಳ್ತಾ ಇದ್ದೀವಿ, ಈ ಎರಡೂ ಪಕ್ಷಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರೋಧಿ ಸ್ಪೇಸ್ನಲ್ಲೇ ಇದೆ. ತುಮಕೂರು ಜಿಲ್ಲೆಯಲ್ಲಿ 3 ಕ್ಷೇತ್ರದಲ್ಲಿ JDS ವರ್ಸಸ್ BJP ಇದೆ ಅನ್ನೋದು ಬಿಟ್ಟರೆ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಕರ್ನಾಟಕದ, ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಇನ್ನೆಲ್ಲ ಕಡೆ ಅದು ಕಾಂಗ್ರೆಸ್ ವರ್ಸಸ್ JDS ಅಥವಾ ಕಾಂಗ್ರೆಸ್ ವರ್ಸಸ್ BJPನೇ ಇದೆ. ಹಾಗಾಗಿ ಈ ವೋಟ್ ಶಿಫ್ಟಿಂಗ್ BJP ಮತ್ತು JDS ಮಧ್ಯೆ ಅದೇನು ಸಮಸ್ಯೆ ಅಲ್ಲ. ಇದನ್ನು ನಾವು ಕೇವಲ ಜಾತಿ ಧ್ರುವೀಕರಣ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ಈ ಹಿಂದಿನ ಚುನಾವಣೆಗಳಿಗಿಂತ ಹೆಚ್ಚಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರು BJP JDS ಮೈತ್ರಿಗೆ ವೋಟ್ ಹಾಕಿದ್ರಿಂದಲೇ ಈ ಥರ ಆಯಿತು ಅನ್ನೋದನ್ನು ಅಂಕಿಅಂಶಗಳು ಸಾಬೀತು ಮಾಡೋದಿಲ್ಲ. ಯಾವ ಅಂಕಿಅಂಶಗಳು? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ದಿನ.com, CSDS ಮತ್ತು MyAxis India ಈ ಮೂರೂ ಸಮೀಕ್ಷೆಗಳು ಒಕ್ಕಲಿಗರು ಮತ್ತು ಲಿಂಗಾಯತರು ಈ ಮೂರೂ ಪಕ್ಷಗಳಿಗೆ ಎಷ್ಟೆಷ್ಟು ವೋಟ್ ಹಾಕಿದರು ಅನ್ನೋದನ್ನು ಅಂದಾಜು ಮಾಡಿತು. ಹಾಗೆಯೇ ಈ ಸರಿ ಚುನಾವಣೆಯಲ್ಲಿ ಯಾವ್ಯಾವ ಸಮುದಾಯಗಳು ಯಾರಿಗೆ ಎಷ್ಟು ವೋಟ್ ಹಾಕಿದೆ ಅನ್ನೋದನ್ನು MyAxis India ಮುಂದಿಟ್ಟಿದೆ. ಈ ದಿನ.com ಸಮೀಕ್ಷೆ ಕೂಡ ಅದನ್ನೇ ಹೇಳುತ್ತೆ. ಅದನ್ನು ನೋಡಿದ್ರೆ ಈ ಎರಡೂ ಸಮುದಾಯಗಳು ಅಂದರೆ ಒಕ್ಕಲಿಗರು ಮತ್ತು ಲಿಂಗಾಯತರು BJP ಮತ್ತು JDSಗೆ ಏನು ಎಷ್ಟು ವೋಟ್ ಹಾಕ್ತಾ ಇದ್ವೋ ಅವು ಈ ಚುನಾವಣೆಯಲ್ಲಿ ಒಟ್ಟು ಸೇರಿದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಆದರೆ ಕಾಂಗ್ರೆಸ್ಗೆ ಒಕ್ಕಲಿಗರು ಮತ್ತು ಲಿಂಗಾಯತರು ಎಷ್ಟು ವೋಟ್ ಹಾಕ್ತಾ ಇದ್ರೋ ಅವು ಹಿಂದಿಗಿಂತ ಗಣನೀಯವಾಗಿ ಕಡಿಮೆ ಆಗಿದೆ ಅನ್ನೋದಕ್ಕೆ ಇಲ್ಲಿವರೆಗೂ ಆಧಾರ ಸಿಕ್ಕಿಲ್ಲ. JDS ಮತ್ತು BJP ಮೈತ್ರಿ ವರ್ಕ್ ಆಗಿದೆ, ಅವರಿಬ್ಬರಿಗೂ ಬರ್ತಾ ಇದ್ದಂಥ ಓಟು ಪರಸ್ಪರ ಸೇರಿಕೊಂಡಿದೆ. ಆದರೆ ಅದನ್ನು ಮೀರಿ ಇನ್ನೂ ಹೆಚ್ಚು ಓಟು ಒಕ್ಕಲಿಗರದ್ದು ಮತ್ತು ಲಿಂಗಾಯತರದ್ದು ಬಂದಿದೆ ಅನ್ನೋದು ವಾಸ್ತವ ಅಲ್ಲ. ಇದರಲ್ಲಿ ಅಫ್ಕೋರ್ಸ್ ಈ ಸರಿ CSDS ಸಮೀಕ್ಷೆ ಜಾತಿವಾರು ಅಂಕಿಅಂಶ ನಮಗಿನ್ನೂ ಸಿಕ್ಕಿಲ್ಲ. ಇದು ಉಳಿದ ಎರಡು ಅಂಕಿಅಂಶಗಳನ್ನ ಇಟ್ಟುಕೊಂಡು ನಾವು ನೋಡಿದ್ರೆ ಇದು ಭಾಳ ಸ್ಪಷ್ಟ ಆಗುತ್ತೆ. ಹಿಂದಿನಿಂದಲೂ ಯಾವ ಪ್ರಮಾಣದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಕಾಂಗ್ರೆಸ್ಸಿಗೆ ವಿರೋಧ ಇದ್ದರೋ ಈಗಲೂ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ಅದರ ವಿರುದ್ಧವಾಗಿ ಓಟ್ ಹಾಕಿದ್ದಾರೆ. ಇದರಲ್ಲಿ ಒಂದು ಸಣ್ಣ ವಿಭಾಗ ಹಿಂದಿಗಿಂತ ಹೆಚ್ಚು ಕಾಂಗ್ರೆಸ್ ವಿರುದ್ಧ ಓಟ್ ಹಾಕಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಅಂದರೆ ಹಿಂದೆ ಒಕ್ಕಲಿಗರು ಲಿಂಗಾಯತರು JDS ಮತ್ತು BJPಗೆ ಎಷ್ಟು ಹಾಕ್ತಿದ್ರು, ಈ ಸರಿ ಆ ಮೈತ್ರಿಗೆ ಹಿಂದಿಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಅದರಿಂದ ಕುಮಾರಸ್ವಾಮಿ ಮತ್ತು ಡಾ.C.N. ಮಂಜುನಾಥ್ ಅವರಿಗೆ ಅವರ ಗೆಲುವಿನ ಅಂತರ ಏನಿದೆ ಅದು ನೋಡಿದ್ರೆ ಇದು ಕೇವಲ ಒಕ್ಕಲಿಗರ ಮತಗಳಿಂದ ಆಗಿರುವಂಥ ಶಿಫ್ಟ್ ಅಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಿದ್ದವರು ಎಲ್ಲ 28-30% ಜನ ಒಕ್ಕಲಿಗರೇನು ವೋಟ್ ಹಾಕ್ತಿದ್ರು ಅದು ಕೂಡ ಅವರಿಗೆ ಪೂರ್ತಿ ತಲುಪಿದ್ರೂ ಕೂಡ ಈ ಪ್ರಮಾಣದ ಲೀಡ್ ಬರೋದಿಲ್ಲ. ಬದಲಿಗೆ ಒಟ್ಟಾರೆ ಹಿಂದುಳಿದ ಸಮುದಾಯಗಳು, ಅದರಲ್ಲೂ ಕುರುಬೇತರ ಹಿಂದುಳಿದ ಸಮುದಾಯಗಳ ಮತಗಳು BJP ಮತ್ತು JDS ಮೈತ್ರಿಗೆ ಹೆಚ್ಚು ಶಿಫ್ಟ್ ಆಗಿದೆ. ಇದನ್ನು ಈ ಸಮೀಕ್ಷೆಗಳ ಅಂಕಿಅಂಶಗಳು ಭಾಳ ಸ್ಪಷ್ಟವಾಗಿ ತಿಳಿಸ್ತವೆ. ಇದು ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದಲ್ಲೂ ಈ ಬೆಳವಣಿಗೆ ಆಗಿದೆ. ಅಫ್ಕೋರ್ಸ್ ಉತ್ತರ ಕರ್ನಾಟಕದಲ್ಲಿ ಒಂದು 2-3 ಜಿಲ್ಲೆ ಬಿಟ್ಟರೆ ಬೇರೆ ಕಡೆಗೆ JDS ಇಲ್ಲ. ಆದರೆ ಹಿಂದುಳಿದ ಸಮುದಾಯಗಳು, ಅದರಲ್ಲೂ ಕುರುಬರನ್ನು ಹೊರತುಪಡಿಸಿದ ಇತರ ಹಿಂದುಳಿದ ಸಮುದಾಯಗಳು BJPಗೆ ಹೆಚ್ಚು ಮತ ಹಾಕಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡ 50%ಕ್ಕಿಂತ ಹೆಚ್ಚು ಕಾಂಗ್ರೆಸ್ ಕಡೆಗೆ ಓಟ್ ಹಾಕಿದ್ದಂಥ ಈ ಬ್ಯಾಕ್ವರ್ಡ್ ಕ್ಲಾಸಸ್ಸು ಏನಿದ್ವು ಅದು ಲೋಕಸಭಾ ಚುನಾವಣೆಯಲ್ಲಿ ಶೇಕಡ 50%ಕ್ಕಿಂತ ಹೆಚ್ಚು BJP JDS ಮೈತ್ರಿಗೆ ಓಟ್ ಹಾಕಿದ್ದಾರೆ. ಅಂದರೆ ಗ್ಯಾರಂಟಿ ಕಾರಣಕ್ಕೆ ಕಾಂಗ್ರೆಸ್ಗೆ ಹೆಚ್ಚು ಓಟ್ ಬಂದಿರೋದು ನಿಜ, ಅದರಲ್ಲೂ ಮಹಿಳೆಯರ ಓಟುಗಳು ಹೆಚ್ಚಾಗಿನೇ ಬಂದಿದೆ. ಆದರೆ ಜಾತಿಯ ಕಾರಣಕ್ಕೆ ಅಥವಾ ಬೇರೆ ಕಾರಣಕ್ಕೆ ಕಾಂಗ್ರೆಸ್ಸಿನ ವಿರುದ್ಧ ಹೋಗಿರುವಂಥ ಓಟುಗಳೇನಿವೆ ಅದು ಇದಕ್ಕಿಂತ ಹೆಚ್ಚಿದೆ. ಜಾತಿ ಕಾರಣಕ್ಕೆ ಈ ರೀತಿ ಕಾಂಗ್ರೆಸ್ಸಿನ ವಿರುದ್ಧ ಹೋಗಿರೋ ಓಟುಗಳು ಒಕ್ಕಲಿಗರು ಮತ್ತು ಲಿಂಗಾಯತರದ್ದಕ್ಕಿಂತ ಇಲ್ಲಿ ತನಕ ಲಭ್ಯ ಇರೋ ಅಂಕಿಅಂಶಗಳು ಏನು ಹೇಳ್ತವೆ ಅಂತಂದರೆ, ಅದರಲ್ಲೂ ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಸಮೀಕ್ಷೆಗಳಿಂದ ಸಿಕ್ಕಿರುವಂಥ ಅಂಕಿಅಂಶಗಳು ಏನು ಹೇಳ್ತವೆ ಅಂದರೆ, ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಓಟು ಜಾಸ್ತಿ ಆ ಕಡೆ ಹೋಗಿದೆ ಅನ್ನೋದನ್ನು ಇದು ಹೇಳುತ್ತೆ. ಇದಕ್ಕಿಂತ ಕರಾರುವಕ್ಕಾದಂಥ ಅಂಕಿಅಂಶ ಬೇಕು ಅಂತ ಅಂದರೆ, ನಾವು ಯಾವ ಬೂತ್ನಲ್ಲಿ ಯಾವ ಜಾತಿ ಸಮುದಾಯಗಳ ಜನ ಎಷ್ಟಿದ್ದಾರೆ ಅಂತ ನೋಡಿ, ಆ ಬೂತ್ನಲ್ಲಿ ಫಾರಂ ನಂಬರ್ 20 ನೋಡಿ ಯಾವ ಪಕ್ಷಕ್ಕೆ ಎಷ್ಟು ಓಟು ಬಂದಿದೆ ಅಂತ ಅನ್ನೋದನ್ನು ಅಧ್ಯಯನ ಮಾಡಿದ್ರೆ ನಮ್ಗೆ ಇನ್ನೂ ಕರಾರುವಕ್ಕಾದಂಥ ವಿವರ ಸಿಗುತ್ತೆ. ಆದರೆ ಇಲ್ಲಿ ತನಕ ಇರುವಂಥ ಅಂಕಿಅಂಶ ನೋಡಿದ್ರೆ ಕೇವಲ ಲಿಂಗಾಯತ ಮತ್ತು ಒಕ್ಕಲಿಗ ಧ್ರುವೀಕರಣದಿಂದ ಈ ಫಲಿತಾಂಶ ಬಂದಿದೆ ಅನ್ನೋದಕ್ಕೆ ಅಷ್ಟು ಕಾರಣ ಇಲ್ಲ. ಹಾಗಾದರೆ ಕರ್ನಾಟಕದಲ್ಲಿ ಬಲಾಢ್ಯ ಜಾತಿಗಳು BJP JDSಗೂ, ಅಹಿಂದ ಸಮುದಾಯದ ಮತಗಳು ಕಾಂಗ್ರೆಸ್ಗೂ ಹೆಚ್ಚು ಓಟ್ ಹಾಕೋದು ನಿಜ ಅಲ್ವಾ ಅಂತ ಪ್ರಶ್ನೆ ಕೇಳ್ಬೋದು. ಬಲಾಢ್ಯ ಜಾತಿಗಳು ಹೆಚ್ಚು ಕಾಂಗ್ರೆಸ್ ವಿರೋಧಿ ಪಕ್ಷಗಳಿಗೆ ಓಟ್ ಹಾಕಿರೋದು ನಿಜ. ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಓಟ್ ಹಾಕೋದು ನಿಜ. ಕುರುಬ ಸಮುದಾಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದ ಮೇಲೆ ಸಾಪೇಕ್ಷವಾಗಿ ಕಾಂಗ್ರೆಸ್ಸಿಗೆ ಹೆಚ್ಚು ಓಟ್ ಹಾಕೋದು ಕೂಡ ನಿಜ. ಆದರೆ ರಾಜ್ಯದ ಜನಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚು
ಅಂದರೆ ಶೇಕಡ 22% ಇರತಕ್ಕಂಥ ಇತರ ಹಿಂದುಳಿದ ಸಮುದಾಯಗಳು ಕಾಂಗ್ರೆಸ್ಸಿನ ಪರವಾಗಿ ಸಾರಾಸಕ್ಟಾಗಿ ಓಟ್ ಹಾಕ್ತಾ ಇಲ್ಲ. ಈ ಸಮುದಾಯಗಳು ಕಾಂಗ್ರೆಸ್ಸಿನ ಜೊತೆಗೆ ಸಾರಾಸಕ್ಟಾಗಿ ನಿಂತಿದ್ದು 1978 ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಇರ್ಬೋದು ಅಂತ ಅನಿಸುತ್ತೆ. ಅಷ್ಟೇ ಅಲ್ಲ, ಯಾವುದೇ ಸಮುದಾಯ ಶೇಕಡ 100% ಒಂದು ಪಕ್ಷಕ್ಕೆ ಓಟ್ ಹಾಕ್ತಾ ಇಲ್ಲ ಅನ್ನೋದನ್ನು ನಾವು ನೆನಪಲ್ಲಿಡಬೇಕು. ಅಂದರೆ ಜಾತಿ ಮಾತ್ರವೇ ಪೂರ್ತಿ ಓಟನ್ನು ನಿರ್ಧರಿಸುತ್ತೆ ಅನ್ನೋದು ನಿಜನೇ ಅಲ್ಲ. ಶೇಕಡ 90%ಕ್ಕಿಂತ ಹೆಚ್ಚು ಧ್ರುವೀಕರಣಗೊಂಡಿರೋದು ಎರಡೇ ಸಮುದಾಯಗಳು, ಒಂದು ಬ್ರಾಹ್ಮಣರು, ಇನ್ನೊಂದು ನಿಯಮಿತವಾಗಿ ತಿಂಗಳ ಸಂಬಳ ಪಡೆಯುವಂಥ ಮಧ್ಯಮ ವರ್ಗ, ಇದನ್ನು ಸ್ಯಾಲ್ರಿಡ್ ಮಿಡ್ಲ್ ಕ್ಲಾಸ್ ಅಂತ ಕರಿತೀವಿ. ಇದರಲ್ಲಿ ಇನ್ನೂ ಒಂದು ವಿಚಾರನ ನಾವು ಗಮನಿಸಬೇಕು. 2019 ಲೋಕಸಭಾ ಚುನಾವಣೆಯ ಒಂದು ವಿಚಿತ್ರ ಪರಿಸ್ಥಿತಿ ಇತ್ತು, ಅದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ಸಿನ ಓಟ್ ಶೇರು ಕಳೆದ 4 ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಹೆಚ್ಚಾಗ್ತಾನೆ ಇದೆ. ಅದು ಎಲ್ಲಿಂದ ಬರ್ತಾ ಇರೋದು? ಅದು ರಾಜ್ಯದ ಅತಿ ಹೆಚ್ಚು ಶೋಷಿತ ಸಮುದಾಯಗಳಾದಂಥ ದಲಿತ ಮತ್ತು ಮುಸ್ಲಿಂ ಸಮುದಾಯದ ಮತಗಳು ದಿನೇ ದಿನೇ ಹಿಂದಿಗಿಂತ ಹೆಚ್ಚು ಕಾಂಗ್ರೆಸ್ನ ಕಡೆಗೆ ಬರ್ತಾ ಇರೋದ್ರಿಂದ ಈ ಓಟ್ ಶೇರ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಿದ್ದರೂ ಕೂಡ ಕಾಂಗ್ರೆಸ್ಸು 2018 ಅಧಿಕಾರ ಕಳೆದುಕೊಂಡಿದ್ದು ಮತ್ತು ಈ ಸರಿ ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಪಡೆದುಕೊಂಡಿದ್ದಕ್ಕೆ ಕಾರಣ ಏನು? ಅದು BJP ಮತ್ತು JDS ಮೈತ್ರಿ ಮಾತ್ರ ಅಲ್ಲ. 2018 BJP ಮತ್ತು JDS ಮಧ್ಯೆ ಮೈತ್ರಿ ಇರಲಿಲ್ಲ, ಆದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಇದಲ್ಲದೆ ಕರ್ನಾಟಕದಲ್ಲಿ ಒಂದು ಸಾಮಾಜಿಕ ಮೈತ್ರಿ ಕೂಡ ಏರ್ಪಟ್ಟಿದೆ ಅನ್ನೋದೇ ಇದಕ್ಕೆ ಕಾರಣ ಆಗಿದೆ. ಆ ಎರಡು ಪಕ್ಷಗಳಲ್ಲಿ ಒಂದು ಹೆಚ್ಚು ಲಿಂಗಾಯತ ಓಟ್ ಬೇಸನ್ನು, ಇನ್ನೊಂದು ಹೆಚ್ಚು ಒಕ್ಕಲಿಗ ಓಟ್ ಬೇಸನ್ನು ಹೊಂದಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. 1989 ಅಧಿಕಾರಕ್ಕೆ ಬಂದಾಗ ಜನತಾ ದಳ ಮತ್ತು ದೇವೇಗೌಡರ ಜನತಾ ಪಕ್ಷ ಏನಿತ್ತು ಅದೆರಡು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿತ್ತು. 1999 ಅಧಿಕಾರಕ್ಕೆ ಬಂದಾಗ JDU BJP ಮೈತ್ರಿ ಒಂದು ಕಡೆಗೆ, JDS ಇನ್ನೊಂದು ಕಡೆಗೆ ಸ್ಪರ್ಧೆ ಮಾಡಿತ್ತು. 2013 ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ BJP KJP ಮತ್ತು JDS ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ವು. 2023 BJP ಮತ್ತು JDS ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದ್ವು. ಇಲ್ಲಿ ಗಮನಿಸಬೇಕಾಗಿರುವಂಥ ಇನ್ನೊಂದು ವಿಚಾರವೂ ಇದೆ. ಜನತಾ ಪಕ್ಷ ಮತ್ತು ಜನತಾ ದಳ ಈ ರಾಜ್ಯದಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿದೆ ಈ 40 ವರ್ಷದಲ್ಲಿ. BJP ಪೂರ್ಣ ಬಹುಮತ ಪಡೆದು ಒಂದು ಸರಿನೂ ಅಧಿಕಾರಕ್ಕೆ ಬಂದಿಲ್ಲ. ಯಾಕೆ? ಯಾಕಂದರೆ ಅದು ಲಿಂಗಾಯತರನ್ನು ಹೊರತುಪಡಿಸಿ ಇಡೀ ರಾಜ್ಯದಲ್ಲಿ ಉಳಿದ ಸಮುದಾಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಜೊತೆಗೆ ತೆಗೆದುಕೊಂಡು ಹೋಗಿಲ್ಲ. ಮುಂಬೈ, ಕರ್ನಾಟಕ ಮತ್ತು ಕರಾವಳಿಯಲ್ಲಿ ಮಾತ್ರ ಹಿಂದುಳಿದ ಸಮುದಾಯಗಳು ಇದುವರೆ ತನಕ ಅದರ ಜೊತೆಗೆ ಹೆಚ್ಚು ಬಂದಿದ್ದವು. ಇನ್ನು ಒಕ್ಕಲಿಗ ಸಮುದಾಯದ 2/3 ಭಾಗಕ್ಕೂ ಹೆಚ್ಚು ಮತಗಳು JDS ಮತ್ತು ಕಾಂಗ್ರೆಸ್ ಪಕ್ಷದ ಜೊತೆಗೇ ಇದ್ದವು 2023 ಕೂಡ. ಆದರೆ ಜನತಾ ಪಕ್ಷ ಅಥವಾ ಈ ಹಿಂದಿನ ಜನತಾ ದಳ ಒಕ್ಕಲಿಗರು ಮತ್ತು ಲಿಂಗಾಯತರ ಜೊತೆಗೆ ಒಂದಷ್ಟು ಹಿಂದುಳಿದ ವರ್ಗಗಳು ಮತ್ತು ಮುಸ್ಲಿಮರ ಓಟುಗಳನ್ನು ಪಡೆದುಕೊಳ್ತಾ ಇದ್ದಿದ್ದರಿಂದ 85 ಮತ್ತು 94 ಅದು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂತು. ಅಂದರೆ ಒಟ್ಟಾರೆ ಹೇಳಬೇಕು ಅಂತಂದರೆ, ಹೇಗೆ ಕೇವಲ ಒಕ್ಕಲಿಗ ಮತ್ತು ಲಿಂಗಾಯತರಿಂದ ಯಾವುದೇ ಪಕ್ಷ ಅಥವಾ ಮೈತ್ರಿ ಕರ್ನಾಟಕದಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲವೋ, ಹಾಗೆಯೇ ಅಹಿಂದ ಸಾಮಾಜಿಕ ಸಮೀಕರಣ ಕೂಡ 100 ಕ್ಕೆ 100 ಭಾಗ ಮಾಡೋದು ಕೂಡ ಅಸಾಧ್ಯ ಆಗಿದೆ. ಇದನ್ನು ನಾವು ನೋಡಬೇಕು. ಆದರೆ ಇನ್ನು ಮುಂದೆ ಇದರಲ್ಲಿ ಒಂದು ಬದಲಾವಣೆ ಬರೋ ಥರ ಕಾಣ್ತಾ ಇದೆ. ಯಾಕಂದರೆ BJPಯ ಸಾಮಾಜಿಕ ಸಮೀಕರಣದಲ್ಲಿ ಒಂದು ಕೋಮು ಧ್ರುವೀಕರಣ ಕೂಡ ಸೇರಿಕೊಂಡಿರುತ್ತೆ. BJP ಇಲ್ಲಿ ತನಕ ಅದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಭಾವ ಇದ್ದ, ದಕ್ಷಿಣ ಕರ್ನಾಟಕದಲ್ಲಿ ಅಲ್ಲಲ್ಲಿ ಮಾತ್ರ ಪ್ರಭಾವ ಇದ್ದಂಥ, ಕರಾವಳಿಯಲ್ಲಿ ಮಲೆನಾಡಲ್ಲಿ ಇನ್ನೊಂದಷ್ಟು ಹೆಚ್ಚಿನ ಕನ್ಸಾಲಿಡೇಷನ್ ಮಾಡಿಕೊಂಡಿದ್ದಂಥ ಪಕ್ಷ ಆಗಿತ್ತು. ಈಗ JDS ಅದರ ಜೊತೆಗೆ ಸೇರಿದೆ, ಅದರ ಜೊತೆಗೆ ಅದರ ಕೋಮು ಧ್ರುವೀಕರಣ ಇದೆ. ಈ ಕೋಮು ಧ್ರುವೀಕರಣದ ಭಾಗವಾಗಿ ಗಣನೀಯ ಹಿಂದುಳಿದ ಸಮುದಾಯಗಳು BJP ಕಡೆಗೆ ಹೋಗ್ತಾ ಇದೆ. ಮಲೆನಾಡು ಮತ್ತು ಕರಾವಳಿಯಲ್ಲಿ ಇದು ಬಹುತೇಕ ಪೂರ್ಣ ಪ್ರಮಾಣದಲ್ಲಿದೆ. ಮುಂಬೈ, ಕರ್ನಾಟಕದಲ್ಲಿ ಗಣನೀಯ ಪ್ರಮಾಣದಲ್ಲಿದೆ. ಬೆಂಗಳೂರು ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. JDS BJP ಜೊತೆಗೆ ಐಕ್ಯ ಆಗ್ತಾ ಇರೋ ಸಂದರ್ಭದಲ್ಲಿ ಅದು ಒಂದು 140 ಅಸೆಂಬ್ಲಿ ಸೀಟುಗಳ ಭದ್ರಕೋಟೆಯನ್ನು ನಿರ್ಮಿಸುತ್ತೆ. ಇದನ್ನು ಕಾಂಗ್ರೆಸ್ಸಿನ ಇವತ್ತಿನ ಸಾಮಾಜಿಕ ಸಮೀಕರಣ ಭೇದಿಸೋದಕ್ಕೆ ಆಗೋದಿಲ್ಲ. ಈ ಲೋಕಸಭಾ ಚುನಾವಣೆಯಲ್ಲಿ BJP ಮತ್ತು JDS ಮೈತ್ರಿ 142 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಇದು ಪಾರ್ಲಿಮೆಂಟಿಗೆ ಮಾತ್ರ ಹಿಂಗಿರುತ್ತೆ, ವಿಧಾನಸಭೆಗೆ ಹಿಂಗಿರಲ್ಲ ಅಂತ ಕಾಂಗ್ರೆಸ್ ನಾಯಕರು ಆಶಿಸ್ಬೋದು. ಆದರೆ ಕರ್ನಾಟಕದ ಮಟ್ಟಿಗೆ ಇದು ಕನ್ಸಾಲಿಡೇಟ್ ಆಗುವ ಬದಲಾವಣೆ ಅಂತಲೇ ಕಾಣುತ್ತೆ. ಅಂದರೆ BJP ಮತ್ತು JDSನ ಹೊಸ ಮೈತ್ರಿ ಮತ್ತು ಕೋಮು ಧ್ರುವೀಕರಣ ತಂದುಕೊಡುವಂಥ ಸಾಮಾಜಿಕ ನೆಲೆ ಇದು ಗಟ್ಟಿಯಾದ್ದು, ಅದನ್ನು ಸುಲಭಕ್ಕೆ ಒಡೆಯೋಕ್ಕೆ ಕಷ್ಟ. ಅದರ ಮೇಲೆ ಪ್ರತಿ 5 ವರ್ಷಕ್ಕೊಂದು ಸರಿ ಕರ್ನಾಟಕದ ಮತದಾರರು ಆಡಳಿತ ಪಕ್ಷವನ್ನು ಕಿತ್ತೋಗಿಯುವಂಥ ಅಭ್ಯಾಸ ಇಟ್ಕೊಂಡಿದ್ದಾರೆ. ಅದರಲ್ಲೂ ಒಳ್ಳೆಯ ಆಡಳಿತ ಕೊಡದೇ ಇರುವಂಥ ಪಕ್ಷಗಳನ್ನು ಹೀನಾಯವಾಗಿ ಸೋಲಿಸಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಇದರಲ್ಲಿ ದೊಡ್ಡ ಪಾಠ ಇದೆ ಅಂತ ನನಗನ್ಸುತ್ತೆ. ಒಂದು ಹೊಸ ಸಾಮಾಜಿಕ ರಾಜಕೀಯ ಮೈತ್ರಿ
ಮತ್ತು ಹೊಸ ಸಾಮಾಜಿಕ ರಾಜಕೀಯ ಕಾರ್ಯಕ್ರಮ ಮತ್ತು ಉತ್ತಮ ಆಡಳಿತ ಇಲ್ಲದೆ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನು ತಡೆಯೋಕ್ಕೆ ಅಸಾಧ್ಯ ಅನ್ನುವಂಥ ಈ ಎಲ್ಲ ಅಂಕಿಅಂಶಗಳು ಬೆಳವಣಿಗೆಗಳು ಸಾಬೀತು ಮಾಡ್ತವೆ. ಹಾಗಾದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಯಾಕೆ ಅಷ್ಟು ಹೀನಾಯವಾದ ಸೋಲನ್ನು ಕಂಡವು ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ಕಾರಣ ಇದೆ, ಒಂದು ಕೆಟ್ಟ ಸರ್ಕಾರವನ್ನು ತೆಗಿಬೇಕು ಅಂತ ಜನ ತೀರ್ಮಾನ ಮಾಡಿದ್ರೆ ಅವರು ಇನ್ನೊಂದು ಕಡೆಗೆ ದೊಡ್ಡದಾಗಿ ಬೆಂಬಲಿಸ್ತಾರೆ. ಯಾರಿಗೂ ನಿಶ್ಚರಲ್ಲದ ಮತದಾರರು ಕೂಡ ಗಣನೀಯ ಸಂಖ್ಯೆಯಲ್ಲಿ ಇರ್ತಾರೆ. ಇದನ್ನು ಕೇವಲ ಜಾತಿಗೆ ಆರೋಪಿಸ್ಬಿಟ್ಟು ಅದರಿಂದನೇ ಎಲ್ಲ ಬದಲಾವಣೆ ಆಗಿದೆ ಅಂತ ಹೇಳೋದು ತಪ್ಪಾಗುತ್ತೆ. ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ BJPಯನ್ನು ಸೋಲಿಸಬೇಕು, JDSನ ಸೋಲಿಸಬೇಕು ಅಂತ ಮತದಾರರಿಗೆ ಅನಿಸಿದ್ದು ಅದರಿಂದನೇ 135, 66, 19 ಅನ್ನೋ ಸಂಖ್ಯೆ ಬಂದಿದ್ದು. ಆದರೆ ಸಂಸತ್ತಿಗೆ ಮತ ಹಾಕಬೇಕಾದರೆ ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕು ಅಂತ ಕರ್ನಾಟಕದ ಮತದಾರರಿಗೆ ಬಲವಾಗಿ ಅನಿಸಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇಡಿಯಾಗಿ ಮತ ಹಾಕಬೇಕು ಅಂತ ಈ ಮಧ್ಯದಲ್ಲಿರುವಂಥ ಸೆಕ್ಷನ್ ಇದೆಯಲ್ಲ, ಯಾರಿಗೂ ನಿಶ್ಚರಲ್ಲದೆ ಇರುವಂಥ ಮತದಾರರು ಅವ್ರಿಗೆ ಅನಿಸಿಲ್ಲ. ಅಂತಿಮವಾಗಿ ಒಟ್ಟಾರೆ ಈ ಲೋಕಸಭಾ ಚುನಾವಣೆಯ ಬಗ್ಗೆ ಈ 6 ಅಂಶಗಳನ್ನು ನಾವು ಹೇಳ್ಬೋದು. 1, ಈ ಚುನಾವಣೆಯಲ್ಲಿ ಜಾತಿನೂ ಕೆಲಸ ಮಾಡಿದೆ, ಆದರೆ ಅದೊಂದೇ ಈ ಫಲಿತಾಂಶಕ್ಕೆ ಕಾರಣ ಆಗಿಲ್ಲ ಮತ್ತು ಒಕ್ಕಲಿಗ ಲಿಂಗಾಯತರ ಧ್ರುವೀಕರಣ ಮಾತ್ರವೇ ಇದಕ್ಕೆ ಕಾರಣ ಅನ್ನೋದು ವಾಸ್ತವ ಅಲ್ಲ. 2, ಕರ್ನಾಟಕದಲ್ಲಿ ಕೋಮುವಾದಿ ಮನಸ್ಥಿತಿ ಬಲವಾಗ್ತಾ ಇರುವಂಥ ಸೂಚನೆ ಕಾಣ್ತಾ ಇದೆ. ಅದಕ್ಕೆ ಹೊಸ ಬೇಸ್ ಅಂದರೆ ಹಿಂದುಳಿದ ಸಮುದಾಯಗಳು ಮತ್ತು ಒಕ್ಕಲಿಗ ಸಮುದಾಯ ಕೂಡ ನಿಧಾನಕ್ಕೆ ಆ ಕಡೆ ಹೋಗ್ತಾ ಇದೆ. 3, ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಪೂರಕ ವಾತಾವರಣ ಇರುತ್ತೆ ಅಂತ ಗೊತ್ತಿದ್ದರೂ ಕರ್ನಾಟಕದ ಜನರು ಇಡಿಯಾಗಿ ಯಾಕೆ BJPನ ಸೋಲಿಸಬೇಕು ಅಂತ ಕಾಂಗ್ರೆಸ್ ಕಡೆಯಿಂದ ಮನವರಿಕೆ ಮಾಡಿಕೊಡೋಕ್ಕೆ ಆಗಿಲ್ಲ. 4, ರಾಜ್ಯ ಸರ್ಕಾರದ ಇದುವರೆಗಿನ ಪರ್ಫಾರ್ಮೆನ್ಸ್ ಏನಿದೆ ಅದು ರಾಜ್ಯದ ಜನರಿಗೆ ಬಹಳ ವಿಶೇಷ ಅನಿಸಿ ಈ ರಾಜ್ಯ ಸರ್ಕಾರದ ಕಾರಣಕ್ಕೆ ಲೋಕಸಭೆಯಲ್ಲೂ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಅನಿಸಿಲ್ಲ. 5, ಅಭ್ಯರ್ಥಿಗಳ ಆಯ್ಕೆನೇ ಒಂದು ದೊಡ್ಡ ಪ್ರಧಾನ ಸಮಸ್ಯೆ ಆಗಿರಲಿಲ್ಲ, ಸಮಸ್ಯೆ ಎರಡೂ ಕಡೆ ಇದ್ದವು. ಉದಾಹರಣೆಗೆ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡದೇ ಇದ್ದಿದ್ದರೆ, ಬೀದರ್ನಲ್ಲಿ ಭಗವಂತ ಖೂಬಾಗೆ ಟಿಕೆಟ್ ಕೊಡದೇ ಇದ್ದಿದ್ದರೆ BJP ಮತ್ತು JDS ಮೈತ್ರಿಗೆ ಇನ್ನೂ 2 ಸ್ಥಾನ ಜಾಸ್ತಿ ಬರ್ತಿತ್ತು. ಆದರೂ ಹೆಚ್ಚಿನ ಕ್ಷೇತ್ರಗಳಲ್ಲಿ BJP ಮತ್ತು JDS ಮೈತ್ರಿಯ ಅಭ್ಯರ್ಥಿಗಳ ಆಯ್ಕೆ ಕಾಂಗ್ರೆಸ್ಗೆ ಹೋಲಿಸಿದರೆ ಉತ್ತಮವಾಗೇ ಇತ್ತು. 6, ಅಂತಿಮವಾಗಿ ಗ್ಯಾರಂಟಿಗಳು ಕೆಲಸ ಮಾಡಿದೆ, ಆದರೆ ಈ ಮೇಲಿನ ಸಮಸ್ಯೆಗಳೇನಿತ್ತು ಅವೆಲ್ಲ ಸಮಸ್ಯೆಗಳನ್ನು ನ್ಯೂಟ್ರಲೈಸ್ ಮಾಡುವ ಪ್ರಮಾಣದಲ್ಲಿ ಗ್ಯಾರಂಟಿಗಳು ಕೆಲಸ ಮಾಡಿಲ್ಲ. ಇದು ನಮ್ಮ ವಿಶ್ಲೇಷಣೆ. ಇದನ್ನು ಯಾವ ಪಕ್ಷ ಯಾವ ರೀತಿಯಲ್ಲಿ ಸ್ವೀಕರಿಸುತ್ತೆ ಅವ್ರಿಗೆ ಬಿಟ್ಟಿದ್ದು. ಆದರೆ ಕರ್ನಾಟಕದ ಕೋಮ ಸೌಹಾರ್ದ ಮತ್ತು ಸಾಮಾಜಿಕ ನ್ಯಾಯದ ರಾಜಕಾರಣವನ್ನು ಮುಂದುವರಿಸಬೇಕು ಅಂದರೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಭಾಳ ಜನರ ಮುಂದಿದೆ. ಅದು ಹೊಸ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಕ್ರಮದಿಂದ ಸಾಧ್ಯನೇ ಹೊರತು ಹಳೆಯ ಫಾರ್ಮುಲಾಗಳಷ್ಟೇ ಕೆಲಸ ಮಾಡೋದಿಲ್ಲ. BJP ಈ ಚುನಾವಣೆಯಲ್ಲಿ ದೇಶದ ರಾಜಕೀಯ ಭೂಪಟದಲ್ಲಿ ಒಂದು ಪೆಟ್ಟು ತಿಂದಿದೆ ಅಷ್ಟೇ, ಆದರೆ ದೊಡ್ಡ ಸೋಲು ಕಂಡಿಲ್ಲ. ಕರ್ನಾಟಕದಲ್ಲಂತೂ ಅದು ತನ್ನ ನೆಲೆಯನ್ನು ವಿಸ್ತಾರ ಮಾಡಿಕೊಂಡಿದೆ. ಹೊಸ ಮೈತ್ರಿ ಮತ್ತು ಹೊಸ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ಸಿಂದ ನಿರೀಕ್ಷೆ ಮಾಡೋದು ಸಾಮಾನ್ಯವಾಗಿ ಕಷ್ಟ. ಕರ್ನಾಟಕದ ಜನ ಅದನ್ನು ಕೈಗೆತ್ತಿಕೊಳ್ಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.